ಸೊ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್ ಯೋಗಾಸನ್. ಸ್ನೇಹಿತರೆ, ಇವತ್ತು ನಾನು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ನ ಹೇಗೆ ನಡೆಯುತ್ತೆ, ಅದರ ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ನನ್ನ ಮುಂದೆ ಇಲ್ಲೇನೇ ನಾನು ನಿಮಗೆ ಡಯಾಗ್ರಾಮ್ನ ತೋರಿಸ್ತಾ ಇದ್ದೀನಿ. ಇದೇ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಲ್ಲಿ ಯೂಸ್ ಮಾಡುವಂಥ ಪ್ರೋಸೆಸ್ಗಳು. ಸೊ ಈ ಪ್ರೋಸೆಸ್ಗಳಾಗಿಯೇ ನಮಗೆ ಫ್ರೆಶ್ ವಾಟರ್ ಸಿಗತ್ತೆ. ಸೊ ಫಸ್ಟ್ ಆಫ್ ಆಲ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಯಾಕೆ ಬೇಕು ಅಂತ ಹೇಳಿದಾಗ, ನಮಗೆಲ್ಲ ಗೊತ್ತೇ ಇದೆ ಇವತ್ತು ವಾಟರ್ ಸ್ಕೇರ್ಸಿಟಿ ಎಷ್ಟಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈ ರೀಸನ್ಗೆ ನಾವು ಏನು ಮಾಡ್ತೀವಿ ಅಂದರೆ, ನಾವು ಬಳಸಿದಂಥ ನೀರುಗಳನ್ನು ಮತ್ತೆ ಮರುಬಳಕೆ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನದ ಪ್ರತಿಫಲನೇ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ಸೊ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಹಾಗಾದರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಬರೋಣ. ಸೊ ಇಲ್ಲಿ ಮೇಯ್ನ್ ಆಗಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಮೂರು ಪ್ರೋಸೆಸ್ ಇರುತ್ತೆ: ಪ್ರೈಮರಿ ಪ್ರೋಸೆಸ್, ಸೆಕೆಂಡರಿ ಪ್ರೋಸೆಸ್, ಟೆರ್ಷಿಯರಿ ಪ್ರೋಸೆಸ್ ಅಂತ. ಸೊ ಆ ಪ್ರೋಸೆಸ್ಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. ಸೊ ಇದು ಅಡ್ವಾನ್ಸ್ಡ್ ಕ್ಲಾಸ್ ಆಗಿರುತ್ತೆ. ಸೊ ಪಿ ಯು ಸಿ ಮಕ್ಕಳಿಗೆ ಇದು ಹೆಲ್ಪ್ ಆಗುವಂಥ ಕ್ಲಾಸ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನಂದ್ರೆ, ಪ್ರೈಮರಿ ಪ್ರೋಸೆಸ್ ಇನ್ವಾಲ್ವ್ ಆಗುತ್ತೆ. ಸೊ ಈ ಪ್ರೈಮರಿ ಪ್ರೋಸೆಸ್ನಲ್ಲಿ ಹೇಗೆ ಅಂದರೆ, ಫಸ್ಟ್ ನಮ್ಮ ಮನೆಗಳಲ್ಲಿ ಉಪಯೋಗಿಸುವಂಥ ನೀರುಗಳೇನಿರುತ್ತೆ, ಆ ನೀರನ್ನು ನಾವು ಇಲ್ಲಿ ಫಸ್ಟು ಇನ್ಪುಟ್ ಹಾಕ್ತೀವಿ. ವಾಟರ್ ಇನ್ಪುಟ್ ಅಂತಾರೆ, ಅಥವಾ ಇನ್ಫ್ಲೂಯೆಂಟ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇನ್ಫ್ಲೂಯೆಂಟ್ ಅಂತ ಕರೀತಾರೆ. ಸೊ ಈ ಇನ್ಫ್ಲೂಯೆಂಟ್ ಏನಾಗುತ್ತೆ, ನಮ್ಮ ಮನೆಗಳಿಂದ ಅಥವಾ ಯೂಸ್ ಆಗಿರುವಂತಹ ನೀರುಗಳು ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಲಾರ್ಜ್ ಅಮೌಂಟಲ್ಲೇ ಬರುತ್ತೆ. ಸೊ ಫಸ್ಟ್ ಪ್ರೋಸೆಸ್ ಸಿಗುವಂಥದ್ದು ಪ್ರೈಮರಿ ಪ್ರೋಸೆಸ್ನಲ್ಲಿ ಬಾರ್ ಸ್ಕ್ರೀನ್, ಅಥವಾ ಇದನ್ನು ಸ್ಕ್ರೀನಿಂಗ್ ಪ್ರೋಸೆಸ್ ಅಂತ ಕೂಡ ನಾವು ಕರಿತೀವಿ. ಈ ಬಾರ್ ಸ್ಕ್ರೀನ್ ಅಥವಾ ಸ್ಕ್ರೀನಿಂಗ್ ಅಂದರೆ ಏನು ಅಂತ ಅಂದರೆ, ಈ ರೀತಿ ಸ್ಕ್ರೀನ್ ಇರುತ್ತೆ, ಬಾರ್ ಈ ರೀತಿ ಬಾರ್ ಇರುತ್ತೆ, ಅಂದರೆ ಚಕ್ಸ್ ಚಕ್ಸ್ ಶೇಪ್ ಅಂತ ಅನ್ಬೋದು. ಸೊ ಈ ರೀತಿ ಅದು ಒಂದು ರಾಡ್ ಶೇ ರಾಡ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಈ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ, ವಾಟರ್ ಇಲ್ಲಿ ಬಂದಾಗ ದೊಡ್ಡ ದೊಡ್ಡ ಕಸ ಕಡ್ಡಿಗಳು, ಲೈಕ್ ಎಕ್ಸಾಂಪಲ್ ಪೇಪರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಅಂತ ದೊಡ್ಡ ದೊಡ್ಡ ಐಟಮ್ಸ್ ಏನಿರುತ್ತೆ ಅವೆಲ್ಲ ಇಲ್ಲೇ ಫಿಲ್ಟರ್ ಆಗಿ ನೆಕ್ಸ್ಟು ಏನಿದೆ ಆ ನೀರು ಅದು ಇಲ್ಲಿ ಗ್ರಿಟ್ ಚೇಂಬರ್ಗೆ ಹೋಗುವಂಥದ್ದು. ಸೊ ಇಲ್ಲಿ ಗ್ರಿಟ್ ಚೇಂಬರ್ ಅಂತ ಅಂದರೆ ಏನು? ಸೊ ಗ್ರಿಡ್ ಚೇಂಬರ್ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಗ್ರಿಡ್ ಚೇಂಬರ್ ಅಂದ್ರೆ ಅದೊಂದು ಸೆಟ್ಲಿಂಗ್ ಟ್ಯಾಂಕ್ ತರ ಇರುತ್ತೆ. ಅದೊಂದು ಟ್ಯಾಂಕ್ ಲೈಕ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇರುವಂತದ್ದು ಟ್ಯಾಂಕ್ ಲೈಕ್ ಸ್ಟ್ರಕ್ಚರ್ ಇದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಕಸಗಳು, ಕಡ್ಡಿಗಳು, ಮರಳು, ಮಣ್ಣು, ಈ ಐಟಮ್ಸ್ಗಳು, ದಪ್ಪ ಲಾರ್ಜ್ ಸೈಜ್ ಅಲ್ಲಿ ಇರುವಂತಹ ಐಟಮ್ಗಳು, ಫಾರ್ ಎಕ್ಸಾಂಪಲ್ ಕಲ್ಗಳಾಗಿರ್ಬೋದು, ಸಣ್ಣ ಸಣ್ಣ ಕಲ್ಗಳು, ಈ ಸ್ಕ್ರೀನಿಂಗ್ ಆದ ನಂತರನು ಬಂದಿರುವಂತ ಕಲ್ಗಳು, ಈ ಕಲ್ಗಳೆಲ್ಲ ಇಲ್ಲಿ ಕೆಳಗಡೆ ಸೆಟ್ಲ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಗ್ರಿಡ್ ಚೇಂಬರ್ನ ಯೂಸ್ ಮಾಡ್ತೀವಿ. ಇದು ಆದ ನಂತರ ಏನಾಗುತ್ತೆ, ಅದನ್ನು ದಾಟಿ ನೆಕ್ಸ್ಟು ಈ ವಾಟರ್ ಏನಿರುತ್ತೆ, ಉಳಿದಿರುವಂತ ವಾಟರ್ ಇಲ್ಲಿ ಬಂದು ಸೆಟ್ಲಿಂಗ್ ಟ್ಯಾಂಕಿಗೆ ಬರುತ್ತೆ. ಸೊ ಈ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ವಾಟರ್ನ ಈ ಸೆಟ್ಲಿಂಗ್ ಟ್ಯಾಂಕಿಗೆ ಕಳಿಸಿದ್ರ ಮೇಲೆ ಅದಕ್ಕೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಪದೇ ಪದೇ ವಾಟರ್ ಹಾಕೋದು ಆ ರೀತಿ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಸೊ ಡಿಸ್ಟರ್ಬ್ ಮಾಡದೆ ಇಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ, ನೀರಿನಲ್ಲಿರುವಂತ ಮಣ್ಣಿನ ಅಂಶ, ಕಲ್ಲು, ಅಂದ್ರೆ ಹೈ ಡೆನ್ಸಿಟಿ ಪಾರ್ಟಿಕಲ್ಸ್ ಏನಿದೆ, ಆ ಹೈ ಡೆನ್ಸಿಟಿ ಪಾರ್ಟಿಕಲ್ಸ್ ಕೆಳಗೆ ಹೋಗಿ ಸೆಟ್ಲ್ ಆಗ್ತವೆ, ಕೆಳಗೆ ಹೋಗಿ ಈ ರೀತಿ ಸೆಟ್ಲ್ ಆಗ್ತವೆ. ಇದನ್ನ ಏನಂತೀವಿ, ಸ್ಲಡ್ಜ್ ಅಂತ ಇಂಗ್ಲಿಷ್ ಅಲ್ಲಿ ಅಂತಾರೆ. ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಕೆಸರು ಅಂತ ಕರಿಬಹುದು, ಮಣ್ಣಿನ ಕೆಸರು ಅಥವಾ ಈ ಕೆಸರು ಅಂತ ಕರಿಬಹುದು. ಈ ಸ್ಲಡ್ಜ್ನ ಏನ್ ಮಾಡ್ತೀವಿ ನಾವು, ಮತ್ತೆ ಅದರಿಂದ ಕೆಳಗಡೆ ಕಳಿಸ್ತೀವಿ, ಡೈಜೆಸ್ಟರಿಗೆ ಕಳಿಸ್ತೀವಿ. ಈ ರೀತಿ ಡೈಜೆಸ್ಟರಿಗೆ ಕಳಿಸ್ತೀವಿ, ಇದನ್ನ ಡೈಜೆಸ್ಟರ್ ಅಂತ ಕರಿತೀವಿ. ಇದು ಏನ್ ಯೂಸ್ ಆಗುತ್ತೆ ಅಂತ ಮುಂದೆ ಹೇಳ್ತೇನೆ ನಾನು. ಸೊ ಇಲ್ಲಿರುವಂತಹ ಮಣ್ಣುಗಳು ಅಥವಾ ಹೈ ಡೆನ್ಸಿಟಿ ಪಾರ್ಟಿಕಲ್ಸ್ನ ನಾವು ಕೆಳಗಡೆ ಡೈಜೆಸ್ಟರಿಗೆ ಕಳಿಸಿದೀವಿ. ಸೊ ಈಗ ನೆಕ್ಸ್ಟ್ ಉಳಿದಿರುವಂಥದ್ದು, ನಿಮ್ಗೊಂದು ಡೌಟ್ ಅರೈಸ್ ಆಗ್ಬೋದು, ಹೌದು ಏನೋ ದಪ್ಪ ದಪ್ಪ ಇರುವಂತಹ ಹೈ ಡೆನ್ಸಿಟಿ ಇರುವಂತಹ ಪಾರ್ಟಿಕಲ್ಸು ನೀರಿನಲ್ಲಿ ಮುಳುಗ್ತವೆ, ಅವೇನೋ ಬಂದು ಇಲ್ಲಿ ಸ್ಲಡ್ಜಿಗೆ ಬರುತ್ತವೆ, ಡೈಜೆಸ್ಟರಿಗೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಕಸ ಕಡ್ಡಿಗಳು ತೇಲ್ತಿರ್ತವಲ್ಲ, ಆ ಕಸ ಕಡ್ಡಿಗಳನ್ನ ಹೇಗೆ ಪ್ಯೂರಿಫೈ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸೊ ಇದನ್ನ ಹೇಗೆ ಪ್ಯೂರಿಫೈ ಮಾಡ್ತಾರ ಅಂದ್ರೆ, ಬೈ ಯೂಸಿಂಗ್ ಪ್ರಿಸಿಪಿಟೇಷನ್ ಮೆಥಡ್ ಅಂತ ಕರಿತೀವಿ. ಪ್ರಿಸಿಪಿಟೇಟ್ ಅಂದ್ರೆ ಏನು? ಪ್ರಿಸಿಪಿಟೇಟ್ ಅಂದ್ರೆ ಯಾವುದೋ ಒಂದು ಕೆಮಿಕಲ್ಸ್ನ ಆಡ್ ಮಾಡಿದಾಗ ಅದು ಅದ್ರ ಜೊತೆ ರಿಯಾಕ್ಟ್ ಆಗಿ ಗಟ್ಟಿಯಾದ ಮಾಲಿಕ್ಯೂಲ್, ದೊಡ್ಡ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಆ ಫಾರ್ಮೇಷನ್ ಅದು ಕೂಡ ಹೈ ಡೆನ್ಸಿಟಿ ಇರೋದ್ರಿಂದ ಅದು ಕೂಡ ಕೆಳಗೆ ಬಂದು ಅಲಾಂಗ್ ವಿತ್ ನಮ್ಮ ಕಸ ಏನಿತ್ತು. ಕಸ ಅಂತ ಅಂದಾಗ ನಾವು ಬಾತ್ರೂಮ್ ವೇಸ್ಟ್, ಫಾರ್ ಎಕ್ಸಾಂಪಲ್ ನಾವು ಶಾಂಪು ಮಾಡಿರ್ತೀವಿ, ಸೋಪ್ ಯೂಸ್ ಮಾಡ್ತಿರ್ತೀವಿ, ಆ ನೊರೆ ಎಲ್ಲ ಬಂದಿರುತ್ತೆ, ಆ ನೊರೆಗಳು ಮುಳುಗೋದಿಲ್ಲ, ಲೋ ಡೆನ್ಸಿಟಿ ಇರುತ್ತೆ. ಸೊ ಅವೆಲ್ಲ ಏನಾಗುತ್ತೆ ಇಲ್ಲಿ ಪ್ರಿಸಿಪಿಟೇಟ್ ಆಗಿ
ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗಿ ಅದು ಕೂಡ ಕೆಳಗೆ ಬಂದು ಸ್ಲಡ್ಜ್ ತರ ಆಗುತ್ತೆ, ಅದು ಕೂಡ ಮುಳುಗ್ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಉಳಿದಿರುವಂತಹ ಒಳ್ಳೆಯ ನೀರು ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಸೆಕೆಂಡರಿ ಪ್ರೋಸೆಸ್ಗೆ ಹೋಗುತ್ತೆ. ಸೊ ಇದಿಷ್ಟು ಪ್ರೈಮರಿ ಪ್ರೋಸೆಸ್ ಮುಗೀತು. ಸೊ ಈಗ ಬರೋದು ನಾವು ಸೆಕೆಂಡರಿ ಪ್ರೋಸೆಸ್ಗೆ. ಸೊ ಸೆಕೆಂಡರಿ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಸೆಕೆಂಡರಿ ಪ್ರೋಸೆಸ್ ಅಲ್ಲಿ ಫಸ್ಟ್ ಇಲ್ಲಿ ಟ್ಯಾಂಕ್ ಲೈಕ್ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದನ್ನು ಬೇರೆ ಏನೂ ಅಲ್ಲ, ಏರಿಯೇಷನ್ ಟ್ಯಾಂಕ್. ಸೊ ಈ ಏರಿಯೇಷನ್ ಟ್ಯಾಂಕ್ ಅಂದ್ರೆ ಈ ಹೆಸರಲ್ಲೇ ಇದೆ, ಏರಿಯೇಷನ್ ಏರ್ ಅಂತ ಇದೆ. ಸೊ ಏರಿಯೇಷನ್ ಅಂತ ಬಂದ ತಕ್ಷಣ ನನಗೆ ಎರಡು ಪಾಯಿಂಟ್ಸ್ ಹೇಳ್ಬೋದು, ಒಂದು COD, ಇನ್ನೊಂದು BOD. COD ಅಂದ್ರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಅಂಡ್ BOD ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಗೆ ಅಲ್ಲಿ ಬೆಳೆಯೋದಕ್ಕೆ ನಾವು ನೆಸೆಸರಿ ಅಮೌಂಟ್ ಆಫ್ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅಲ್ಲಿ ಈ ಟ್ಯಾಂಕ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ, ನೆಸೆಸರಿ ಆಕ್ಸಿಜನ್ ಕೊಡ್ತೀವಿ. ಅವಾಗ ಏನಾಗುತ್ತೆ ಅಂತ ಅಂದ್ರೆ, ಅಲ್ಲಿ ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಗಳು ಹುಡ್ಕೋತವೆ. ಈ ಮೈಕ್ರೋ ಆರ್ಗ್ಯಾನಿಸಮ್ ಏನ್ ಮಾಡ್ತವೆ ಅಂದ್ರೆ, ಈ ಇಲ್ಲಿ ಏನ್ ಆರ್ಗ್ಯಾನಿಕ್ ವೇಸ್ಟ್ ಗಳಿರ್ತವೆ, ಈ ಆರ್ಗ್ಯಾನಿಕ್ ವೇಸ್ಟ್ ಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ, ಅಂದ್ರೆ ಕನ್ಸ್ಯೂಮ್ ಮಾಡ್ತವೆ. ಇಲ್ಲಿ ಇರುವಂತ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿದೆ ಅದೇ ಅವಕ್ಕೆ ಫುಡ್ ಆಗಿರುತ್ತೆ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿರುವಂತ ಏನು ಆರ್ಗ್ಯಾನಿಕ್ ವೇಸ್ಟ್ ಗಳೆಲ್ಲ ಏನಿರುತ್ತೆ ಅದನ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ರೀತಿ ಏರಿಯೇಷನ್ ಟ್ಯಾಂಕ್ ವರ್ಕ್ ಆಗುತ್ತೆ. ಅಲ್ಲಿ ಕೂಡ ಉಳಿದಿರುವಂತ ನೀರನ್ನ ನೆಕ್ಸ್ಟ್ ಸೆಟ್ಲಿಂಗ್ ಟ್ಯಾಂಕ್ಗೆ ಕಳಿಸ್ತೇವೆ. ಮತ್ತೆ ಸೆಟ್ಲಿಂಗ್ ಟ್ಯಾಂಕ್ ಇಲ್ಲಿ ನಾನು ಏನ್ ಹೇಳಿದೆ ಪ್ರೈಮರಿ ಪ್ರೋಸೆಸ್ ಅಲ್ಲಿ ಅದೇ ರೀತಿ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಏನಂದ್ರೆ, ದೊಡ್ಡ 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 ಪಾರ್ಟಿಕಲ್ಸ್ ಇರಲ್ಲ, ತುಂಬಾ ಸಣ್ಣ 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 ಫೈನ್ ಪಾರ್ಟಿಕಲ್ಸ್ ಏನಾದ್ರು ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೈಕ್ರೋ ಆರ್ಗಾನಿಸಮ್ ಕೆಲವೊಂದು ಬಂದಿರಬಹುದು, ಈ ರೀತಿಯ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಏನಿದೆ ಅದು ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಸೊ ಇಲ್ಲಿ ಇದು ತುಂಬಾ ಫೈನ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಇದನ್ನ ಮಾಮೂಲಿ ಸ್ಲಡ್ಜ್ ಅಂತ ಕರೆಯಲ್ಲ, ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಯಾಕಂದ್ರೆ ಇದು ಒಂಥರ ಫೈನ್ ಪೌಡರ್ ತರ ಇರುತ್ತೆ, ನೀವು ಹೊರಗಡೆ ತೆಗೆದ್ರೆ ತುಂಬಾ 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 ನೈಸ್ ಇರುತ್ತೆ, ತುಂಬಾ ತುಂಬಾ ಸಣ್ಣ ಇರುತ್ತೆ. ಸೊ ಅದಕ್ಕೋಸ್ಕರ ಮೈಕ್ರಾನ್ ರೇಂಜ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನ್ ಕರಿತೀವಿ ಇದನ್ನ, ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಇದನ್ನ ಕೂಡ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇದು ಕೂಡ ಹಿಂಗೆ ಪಾಸ್ ಆಗಿ ಇಲ್ಲಿ ಡೈಜೆಸ್ಟರ್ಗೆ ಸೇರುತ್ತೆ. ಸೊ ಇಲ್ಲಿಂದ ಕೂಡ ಡೈಜೆಸ್ಟರ್ಗೆ ಬಂತು ಸ್ಲಡ್ಜ್ ಇಂದ, ಇಲ್ಲಿಂದ ಕೂಡ ಅಂದ್ರೆ ಕಸಗಳೆಲ್ಲ ಬಂದು ಏನಾಗ್ತಿದೆ ಅಂದ್ರೆ, ಇಲ್ಲಿ ಡೈಜೆಸ್ಟರ್ ಅಲ್ಲಿ ಸೇರ್ತಾ ಇದೆ. ಸೊ ಇದಾದ ನಂತರ ಏನಾಗುತ್ತೆ ಅಂದ್ರೆ, ನಮ್ಗೆ ಇಲ್ಲಿ ಇರುವಂತ ಶುದ್ಧ ನೀರು ಏನಾಗುತ್ತೆ, ಆ ಶುದ್ಧ ನೀರು ನೆಕ್ಸ್ಟ್ ಕ್ಲೋರಿನ್ ಡಿಸ್ಇನ್ಫೆಕ್ಷನ್ ಟ್ಯಾಂಕಿಗೆ ಬರುತ್ತೆ. ಸೊ ಇಲ್ಲಿ ಮೇನ್ ಆಗಿ ಬ್ಯಾಕ್ಟೀರಿಯಾ, ವೈರಸ್ ಇಂತಹ ಏನಿರುತ್ತವೆ ಇವನ್ನ ಸಾಯಿಸಬೇಕಾಗತ್ತೆ, ಇಲ್ಲಾಂದ್ರೆ ಹಾಗೆ ಕನ್ಸ್ಯೂಮ್ ಮಾಡಿದ್ರೆ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಇದನ್ನ ಸಾಯಿಸೋದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂದ್ರೆ, ಕ್ಲೋರಿನ್ ಟ್ಯಾಬ್ಲೆಟ್ಸ್ ನ ಆಡ್ ಮಾಡ್ತೀವಿ. ಸೊ ಕ್ಲೋರಿನ್ ಟ್ಯಾಬ್ಲೆಟ್ ಆಡ್ ಮಾಡಿದಾಗ ಇಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ. ಇಲ್ಲಿ ಟರ್ಷರಿ ಟ್ರೀಟ್ಮೆಂಟ್ ಅಂತ ನಾನು ಹೇಳಿದೆ, ಟರ್ಷರಿ ಟ್ರೀಟ್ಮೆಂಟ್ ಅಡ್ವಾನ್ಸ್ ಕಂಟ್ರಿಲ್ ಮಾತ್ರ ಇರ್ತವೆ, ಎಲ್ಲ ಕಡೆ ಇರಲ್ಲ. ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ತಗೊಂಡ್ರೆ ಅಲ್ಲಿ ನೀ ವಾಟರ್ ಸಿಸ್ಟಮ್ ಅಂತ ಇದೆ, ಅವರೆಲ್ಲ ಏನ್ ಮಾಡ್ತಾರೆ, ಇಲ್ಲಿ ಕ್ಲೋರಿನ್ ಡಿಸ್ಇನ್ಫೆಕ್ಷನ್ ಟ್ಯಾಂಕ್ ಬದಲು UV ಲೈಟ್ ನ ಪಾಸ್ ಮಾಡಿ ವೈರಸ್ ಜರ್ಮ್ಸ್ ನೆಲ್ಲ ಕಿಲ್ ಮಾಡ್ತಾರೆ, ಅಥವಾ ಮೈಕ್ರೋ ಫಿಲ್ಟ್ರೇಷನ್, ಅಲ್ಟ್ರಾ ಫಿಲ್ಟ್ರೇಷನ್, ನ್ಯಾನೋ ಫಿಲ್ಟ್ರೇಷನ್, ಈ ರೀತಿಯ ಬೇರೆ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ವೈರಸ್ ನ ರಿಮೂವ್ ಮಾಡ್ತಾರೆ. ವೈರಸ್ ರಿಮೂವ್ ಮಾಡ್ತಾರೆ, ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ತಾರೆ ಅವರು. ಹೀಗೆ ರಿಮೂವ್ ಮಾಡಿದ ನಂತರ ಅದನ್ನ ನಾವು ನಮ್ಮ ನದಿಗೆ ಅಥವಾ ವಾಟರ್ ಯಾವುದೇ ವಾಟರ್ ಬಾಡೀಸ್ ಅದು ಅದಕ್ಕೆನ್ನ ಪಾಸ್ ಮಾಡಿ ಪ್ಯೂರ್ ಮಾಡಿ ಅದನ್ನ ನೀರನ್ನ ಪಾಸ್ ಮಾಡ್ತೀವಿ. ಸೊ ಇನ್ನು ಇಲ್ಲಿ ಡೈಜೆಸ್ಟರ್ ಬಗ್ಗೆ ಬರೋಣ. ಸೊ ಡೈಜೆಸ್ಟರ್ ಏನ್ ಮಾಡುತ್ತೆ ಕೆಲಸ, ಇಷ್ಟೆಲ್ಲ ಎಲ್ಲಾ ಕಸಗಳು ಹೋಗಿ ಡೈಜೆಸ್ಟರ್ ಅಲ್ಲೇ ಕೂತ್ಕೊಂಡಿದೆಯಲ್ಲ, ಈಗ ಈ ಡೈಜೆಸ್ಟರ್ ನ ಏನ್ ಮಾಡ್ತಾರೆ ಅಂತ ಕೇಳೋದಾದ್ರೆ, ಸೊ ಈ ಡೈಜೆಸ್ಟರ್ ನ ಮೇನ್ ಆಗಿ ಫಸ್ಟ್ ಆಫ್ ಆಲ್ ಇಲ್ಲಿರುವಂತ ಕಸಗಳನ್ನ ಗೊಬ್ಬರ ಆಗಿ ಯೂಸ್ ಮಾಡ್ತಾರೆ, ಫರ್ಟಿಲೈಸರ್ ಆಗಿ ಯೂಸ್ ಮಾಡಬಹುದು, ಇದನ್ನ ಎರೆಹುಳುಗಳಿಗೆ ತಿನ್ನೋದಕ್ಕೆ ಬಿಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಸಿಗುವಂತದ್ದು ಒಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಗುತ್ತೆ ನಮ್ಗೆ, ಅಥವಾ ಅದನ್ನ ಲ್ಯಾಂಡ್ ಫಿಲ್ಲಿಂಗಿಗೆ ಯೂಸ್ ಮಾಡಬಹುದು. ತೀರಾ ಕೆಮಿಕಲ್ ವೇಸ್ಟ್ ಗಳಿದ್ರೆ ಮಾತ್ರ ಅದನ್ನ ಡಿಸ್ಪೋಸ್, ಲ್ಯಾಂಡ್ ಫಿಲ್ಲಿಂಗಿಗೆ ಡಿಸ್ಪೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದನ್ನ ಫರ್ಟಿಲೈಸರ್ ಆಗಿ ಆಲ್ಮೋಸ್ಟ್ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೂ ಬೇರೆ ಬೇರೆ ಯೂಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಅದನ್ನ ಅದರಲ್ಲಿ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನ ಬರ್ನ್ ಮಾಡಿ ಎನರ್ಜಿ ಸ್ಟೀಮ್ ಎನರ್ಜಿ ಆಗಿ ಪ್ರೊಡ್ಯೂಸ್ ಮಾಡಿ ಆ ಎನರ್ಜಿಯನ್ನ ಮಾಮೂಲಿ ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾರೆ. ಈ ರೀತಿ ವಾಟರ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಡೆಯುತ್ತೆ.